ರಾಜ್ಯ ವಿಧಾನಸಭಾ ಚುನಾವಣೆ ಕೆಲವೇ ದಿನಗಳು ಬಾಕಿ ಇರುವುದರಿಂದ ಸಂಘಟನೆ ಪಕ್ಷ ಬಲವರ್ಧನೆಗೆ ಒತ್ತು ನೀಡಿ ಪಕ್ಷ ಕಟ್ಟುವ ಕಾರ್ಯಕ್ಕೆ ನೆರವಾಗಲು ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಲೂರು ತಾಲೂಕಿನ ಭಾವನಹಳ್ಳಿ ಮುರಳಿ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಶಾಸಕ ಕೆವೈ ನಂಜೇಗೌಡರು ತಿಳಿಸಿದರು. ಭಾವನಹಳ್ಳಿ ಮುರಳಿ ಅವರಿಗೆ ಶಾಸಕ ಕೆವೈ ನಂಜೇಗೌಡರು ನೇಮಕಾತಿ ಪತ್ರವನ್ನು ವಿತರಿಸಿ ಮಾತನಾಡಿ, ಕಾಂಗ್ರೆಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ಮಧು ಬಂಗಾರಪ್ಪ ಅವರು ನಿಷ್ಠಾವಂತರಾದ ಭಾವನಹಳ್ಳಿ ಮುರಳಿ ಅವರ ಕಾರ್ಯವನ್ನು ಗುರುತಿಸಿ ಪಕ್ಷಕ್ಕೆ ಸೇವೆ ಮಾಡಲು ಅವಕಾಶ ಕಲ್ಪಿಸಿರುವುದು ಸ್ವಾಗತಾರ್ಹವಾಗಿದೆ. ಭಾವನಹಳ್ಳಿ ಮುರಳಿ ಅವರು ಮಾಲೂರು ತಾಲೂಕಿನ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ಅವರಿಗೆ ಪಕ್ಷದಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಸಿಕ್ಕಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಇನ್ನು 40 ದಿನ ಎಲೆಕ್ಷನ್ ಇರುವುದರಿಂದ ಮುರಳಿ ಅವರು ಮತ್ತಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಿದ್ದು ಮಾಲೂರು ತಾಲೂಕನ್ನ ಸುತ್ತಿ ಪಕ್ಷ ಕಟ್ಟಬೇಕಾಗಿದೆ. ಮುರಳಿ ಅವರನ್ನು ನೇಮಕಾತಿ ಮಾಡಿರುವ ಮಧು ಬಂಗಾರಪ್ಪನವರು ಎಲ್ಲಾ ವರ್ಗದವರಿಗೂ ಕೂಡ ಪ್ರಾತಿನಿಧ್ಯ ಕಲ್ಪಿಸುವ ಪ್ರಯತ್ನ ಮಾಡಿದ್ದು ಜಾತಿವಾರು ಪ್ರಾತಿನಿಧ್ಯಕ್ಕೂ ಕೂಡ ಒತ್ತು ನೀಡುವ ಜೊತೆಗೆ ಹೊಸ ಯುವ ಮುಖಗಳಿಗೆ ಅವಕಾಶ ನೀಡುತ್ತಾರೆ. ಆದ್ದರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು ಮಗ ಆದ ಮಧು ಬಂಗಾರಪ್ಪನವರು ನಮ್ಮ ಮಾಲೂರು ತಾಲೂಕಿನ ನಿಷ್ಠಾವಂತ ಪಾರ್ಟಿಗೆ ಕೆಲಸ ಮಾಡ್ತಾರಂತ ನಮ್ಮ ಭಾವನಹಳ್ಳಿ ಮುರಳಿಯನ್ನವರನ್ನ ಏನು ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾಗಿ ನಮ್ಮ ಅಶೋಕ್ ಅವರು ಆಯ್ಕೆ ಮಾಡಿದರು, ಜಿಲ್ಲಾಧ್ಯಕ್ಷ ಅಶೋಕ್ ಅವರು. ಇವತ್ತು ರಾಜ್ಯಾಧ್ಯಕ್ಷರು ಮಧು ಬಂಗಾರಪ್ಪನವರು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಮಾಲೂರು ತಾಲೂಕಿನ ಭಾವನಹಳ್ಳಿ ಮುರಳಿಯನ್ನವರು ಆಯ್ಕೆ ಮಾಡಿದ್ದಾರೆ. ನಾನು ಮಧು ಬಂಗಾರಪ್ಪನವರಿಗೆ ಧನ್ಯವಾದ ಹೇಳ್ತೀನಿ. ಒಬ್ಬ ನಿಷ್ಠಾವಂತರನ್ನ ಪಾರ್ಟಿಗೆ ನಿಷ್ಠೆಯಿಂದ ಕೆಲಸ ಮಾಡುವಂಥವ್ರನ್ನ ಗುರುತಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮುರಳಿಯನ್ನವರು ಅಷ್ಟೇ, ಇನ್ನು ಎಲೆಕ್ಷನ್ 40 ದಿವಸ ಇದೆ, ತುಂಬ ಜವಾಬ್ದಾರಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಜವಾಬ್ದಾರಿ ಹೆಚ್ಚಿಗೆ ಆಗಿದೆ ಅವ್ರ ಮೇಲೆ. ಮಾಲೂರು ತಾಲೂಕಲ್ಲಿ ಎಲ್ಲ ಕಡೆ ಓಡಾಡಿ ಅವ್ರ ಕೆಲಸವನ್ನು ಮಾಡಲಿ ಅಂತ ಹಾರೈಸ್ತಾ ಇದ್ದೀನಿ. ನಮಸ್ಕಾರ.